ನಮಸ್ಕಾರ, ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದಿದ ಒಂದು ಬ್ರೇಕಿಂಗ್ ನ್ಯೂಸ್. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬದವರು ಧರಣಿ ಸತ್ಯಾಗ್ರಹ ಮಾಡಿದ್ರು. ರಾಷ್ಟ್ರ ವ್ಯಾಪ್ತಿಯಲ್ಲಿ ಏಕಕಾಲಕ್ಕೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಬರ್ಡ್ಸ್ ಕಾಯಿದೆ 2019 ಜಾರಿಗೆ ಆದರೂ ಗ್ರಾಹಕರ ಖಾತೆಗೆ ಸರ್ಕಾರದಿಂದ ಹಣ ಸಂದಾಯ ಆಗಿಲ್ಲ. ಗ್ರಾಹಕರ ಠೇವಣಿದಾರರಿಗೆ ಖಾಸಗಿ ಬ್ಯಾಂಕ್ಗಳು ಹಣ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಗ್ರಾಹಕರ ಹಣ ವಂಚನೆ ಮಾಡಿದ ಅಗ್ರಿಗೋಲ್ಡ್, ಸಮೃದ್ಧಿ ಜೀವನ, ಗರಿಮಾ ಸೇರಿದಂತೆ ವಿವಿಧ ಕಂಪನಿಗಳು ವಿರುದ್ಧ ಕಿಡಿಕಾರಿದ್ರು. ಅದಕ್ಕಾಗಿ ಗ್ರಾಹಕರು ಠೇವಣಿದಾರರಿಗೆ ಹಣ ಸಂದಾಯ ಮಾಡಬೇಕು ಅಂತ ಒತ್ತಾಯಿಸಿದರು. ಇದೇಂಟಾಗಿ ಪೀಡಿತ ಜಮಾಕರ್ತರು ಸರ್, ನಾವು ಎಲ್ಲರೂ ದುಡ್ಡು ಹಾಕಿದ್ದೀವಿ ಸರ್, ಬಡವರು ಪ್ರತಿಯೊಬ್ಬರದ್ದು ದುಡ್ಡು ರೀ, ಬಡವ್ರ ದುಡ್ಡು ಇದ್ದಾರೆ, ಶ್ರೀಮಂತರು ಯಾರು ದುಡ್ಡು ರೊಕ್ಕ ಹಾಕಿದ್ರು ಸರ್. 1ನೇ ತಾರೀಕಿಂದ ನಾವು ಸ್ಟ್ರೈಕ್ ಮಾಡಾಕತ್ತೀವಿ, ಯಾರು ಒಬ್ಬರು ಸ್ಪಂದನೆ ಮಾಡ್ತಾ ಇಲ್ಲ ಸರ್. ನಮ್ಗೆ ಇಲ್ಲಿ 13 ದಿವಸ ಆಯ್ತು ಸರ್, ನಾವು ಇಲ್ಲಿ ಕುಂತು, ಯಾರೊಬ್ರು DC ಬಂದಿಲ್ಲ ರೀ, ಒಬ್ಬ MP ಬಂದಿಲ್ಲ, MLA ಬಂದಿಲ್ಲ, ನಮ್ಮನ್ನು ಯಾರು ಕೇಳ್ತಾನೂ ಇಲ್ಲ ಸರ್. ನಾವು ಎಲ್ಲರೂ ಬಡವ್ರ ದುಡ್ಡು ಬಡವ್ರನ್ನೇ ಇದ್ದಾರೆ ಸರ್. ಎಲ್ಲರೂ ಬಂದು ಹೆಣ್ಮಕ್ಳು ಪ್ರತಿದಿನ ಮನೇಲಿ ಕೆಲಸ ಬಿಟ್ಟು ಈ ಮನೆಗೆ ಹೋಗಿದ್ದ ಇಲ್ಲೇ ಇರ್ದು, ಯಾಕಂದ್ರೆ ಮನೆಗೆ ಹೋದ್ರೂ ಕಸ್ಟಮರ್ ಬಂದು ದಿನ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ಒಂದು ದಿನ ಅಲ್ಲರಿ ಸರ್, ನಿಮ್ಮ ಹೊಲ ಮನೆ ಮಾಡಿಕೊಡ್ರಿ, ಇಲ್ಲ ಮನೆ ಬಿಟ್ಟು ಮನೆಗೆ ಗಂಡದೇ ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗ್ರಿ, ಮನೆಗೆ ಹಿರಿಯರು ಅತ್ತಿ ಮಾವ ಇದ್ದವ್ರು ಮಾಡಿರಿ, ಅವರಿಂದ ಹೋಗ್ರಿ, ಅವ್ರು ಮಾಡಲ್ಲ ಹಾಕಿನ ಕರ್ಕೊಂಡು ಹೋಗ್ರಿ ಅಂತಾರೆ ಸರ್. ನಾವು ಎಲ್ಲಿ ಹೋಗಿ ಸಾಯ್ಬೇಕು ಹೇಳ್ರಿ ಸರ್? ಸರ್ಕಾರ ಒಂದು ಸ್ಪಂದನೆ ಮಾಡ್ತಾ ಇಲ್ಲ. ಎಷ್ಟು ದಿವಸ ಆಯ್ತು ಸರ್, ಎಲ್ಲ ಬರ್ಡ್ಸ್ ಆಕ್ಟ್ದಾಗ ಅರ್ಜಿ ಫಾರ್ಮ್ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, 180 ದಿನದೊಳಗೆ ದುಡ್ಡು ಕೊಡ್ಬೇಕಂತ ಹೇಳಿದ್ರು ಸರ್. ಅವ್ರು ಇನ್ನಾದರೂ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗಂತೂ ಸಾಕಾಗಿದೆ ಸರ್, ನಾವು ಇದು ರೊಕ್ಕ ಬರೋವರೆಗೂ ಹೋರಾಟ ಮಾತ್ರ ನಿಲ್ಲಿಸೋದಿಲ್ಲರಿ ಸರ್. ಸರ್, ಒಬ್ಬರು ಎಷ್ಟೆಷ್ಟು ಮಂದಿ ಎಷ್ಟೆಷ್ಟು ಹಣ ಕಟ್ಟ್ಯಾರ ಸರ್? ಒಬ್ಬೊಬ್ಬರು 100,000 ಕಟ್ಟ್ಯಾರಿ ಸರ್. 10,000, 20,000, 50,000, 1,00,000, 2,00,000, FD, RD, ಪಿಗ್ಮಿ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ ಸರ್. ಇಂಥದ್ದೇ ಮಾಡಿಲ್ಲ ಅನ್ನೋಂಗಿಲ್ಲ, ಅದರಲ್ಲಿ ಎಲ್ಲ ಇತ್ತು ಸರ್ ಆಪ್ಷನ್ಸ್. FD ಇತ್ತು, RD ಇತ್ತು, ಪಿಗ್ಮಿನೂ ಇತ್ತು ರೀ. 6 ವರ್ಷಕ್ಕೆ ಡಬಲ್ ಕೊಡ್ತಾರೆ, FD ಮಾಡಿದ್ದಾರೆ ಸರ್. ಏನು ರೀ ಬ್ಯಾಂಕ್ ಹೆಸರು? ನಮ್ದು ಅಗ್ರಿಗೋಲ್ಡ್ ಗರಿಮಾರಿ ಸರ್. ನಾವು ಮಾಡಿದ್ರು ಪ್ರತಿಯೊಂದ್ರ ಸರ್, ಸಮೃದ್ಧಿ ಜೀವನ ಎಲ್ಲದ್ರಾಗೂ ಎಲ್ಲ ಏಜೆಂಟ್ರು ಅದಾರೆ ಸರ್. ಇಲ್ಲಿ ಅಗ್ರಿಗೋಲ್ಡ್ ಗರಿಮಾ ಅಂತ ಇಬ್ಬರೇ ಅಂತ ಇಲ್ರಿ ಸರ್. ಸಮೃದ್ಧಿ ಜೀವನ, ಈಸ್ಟೋರ್ ಇಂಡಿಯಾ, ಮತ್ತೇನು PSL, ಪ್ರತಿಯೊ ಹಿಂದೂಸ್ತಾನ್ ರೀ, ಸಾಯಿ ಪ್ರಸಾದ, ಪ್ರತಿಯೊಬ್ಬರು ಏಜೆಂಟ್ರು ಇದ್ದಾರೆ ಸರ್. ಎಲ್ಲರಿಗೂ ತುಂಬ ಕಷ್ಟ ಇದ್ದಾರೆ ಸರ್. ಆದರೂ ಸರ್ಕಾರ ಒಟ್ಟು ನಮಗೆ ಸ್ಪಂದನೆ ಮಾಡ್ತಾ ಇಲ್ರಿ ಸರ್. ಬೇರೆ ಯಾವುದೋ ವಿಷಯ ಇದ್ರೆ ಎಷ್ಟು ಜಲ್ದಿ ಇದು ಮಾಡ್ತಾರೆ ಸರ್. ಕಸ್ಟಮರ್ ದುಡ್ಡು ಕೊಡಾಕಿ ಇವ್ರದ್ದು ಏನು ಗಂಟು ಹೋಗುತ್ತೆ ಹೇಳ್ರಿ ಸರ್? ಏನು ಅವ್ರು ಸರ್ಕಾರ ಖಜಾನೆದಂತೂ ನಾವು ಕೇಳ್ತಾ ಇಲ್ಲಲ್ಲ, ಬಡವ್ರು ತುಂಬಿದ್ದು ದುಡ್ಡು ಬಡವ್ರು ಅದನ್ನು ಕೊಡಾಕಿ ಏನು ಇವ್ರದ್ದು ಗಂಟು ಹೋಗುತ್ತೆ ಹೇಳ್ರಿ ಸರ್? ಒಟ್ಟು ಸ್ಪಂದನೆ ಮಾಡ್ತಾ ಇಲ್ಲ. ನಾವಿಲ್ಲಿ 13 ದಿವಸ ಆಯ್ತು ಸರ್. DC ಸಹಿತ ಒಂದು ಮಾತು ಏನು ಮಾಡ್ತಾ ಇದ್ದೀರಿ, ಏನು ಸತ್ಯಾಗ್ರಹ ಇದು ಅಂತ ಒಂದು ಮಾತು ಕೇಳಿರಿ ಸರ್. ದಿನ ಹೋಗಿ ಸಂಜೆಗೆ ಮನವಿ ಕೊಡ್ತೀವಿ ರೀ, ಅದನ್ನು ತೊಗೋತಾರೆ ಸುಮ್ ಕೊಡ್ತಾರೆ, ಏನು ಮಾಡ್ತಾರೆ ಅಂತಲೂ ಕೇಳಕ್ತಾ ಇರಲಿ ರೀ. ಯಾಕಂದ್ರೆ ಎಲ್ಲರ ಮನೆ ಅವ್ರ ಮನೆಗೂ ಹೆಣ್ಮಕ್ಳು ಇರ್ತಾರೆ ತಾನೇ ಸರ್. ಅವ್ರದ್ದು ಹೆಣ್ಮಕ್ಳ ಕಷ್ಟ ಅಲ್ಲಿ, ಗಂಡ್ಮಕ್ಳ ಕಷ್ಟ ಅಲ್ಲಿ, ಬಡವ್ರ ದುಡ್ಡು ಅವ್ರು ಅರ್ಥ ಮಾಡ್ಕೋಬೇಕು ಸರ್. ಅವ್ರನ್ನ ಅಷ್ಟೇ ದುಡ್ಡಲ್ಲ, ಎಲ್ಲರದ್ದು ದುಡ್ಡನ್ನೇ ಇಲ್ರಿ ಸರ್. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಮನೇಲಿ ತುಂಬ ಅಂದ್ರೆ ತುಂಬ ಕಷ್ಟ ಇದ್ದಾರೆ ಸರ್. ಎಷ್ಟು ನೋವು ಅನುಭವಿಸ್ತಾ ಇದ್ರೆ ಸೂಸೈಡ್ ಮಾಡ್ಕೊಳ್ಳೋದು ಒಂದೇ ಉಳಿದ್ರಿ ಸರ್. ಈಗ ಅವ್ರ ದುಡ್ಡು ಕೊಡುವವರೆಗೆ ನಾವಂತೂ ಈ ಜಾಗ ಬಿಟ್ಟು ಕದಲು ಸರ್. ಇನ್ನು ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್. ನಾವು ಎಷ್ಟು ದಿನ ಆಗುತ್ತೋ ಪರವಾಗಿಲ್ಲ, ಅವ್ರು ಬಂದು ಕೇಳಬೇಕು, ನಮ್ಗೆ ಉತ್ತರ ಕೊಡಲೇಬೇಕು ಸರ್. ನಮ್ಮ ರೊಕ್ಕ ನಮಗೆ ಬರಲೇಬೇಕು ಸರ್. ನಮ್ಮ ರೊಕ್ಕ ಬರೋವರೆಗೂ ನಾವು ಮನೆಗೆ ಹೋಗೋದೇ ಇಲ್ಲರಿ ಸರ್. ಎಷ್ಟು ದಿವಸ ಆದರೂ ಇಲ್ಲೇ ಕೂತ್ಕೋತೀವಿ ಸರ್. ಅಷ್ಟು ಮೀರಿ ಅವ್ರು ಏನು ಆಕ್ಷನ್ ತೊಗೊಳಿಲ್ಲ, ಸರ್ಕಾರ ನಮ್ಗೆ ಉತ್ತರ ಕೊಡಲಿಲ್ಲ ಅಂದ್ರೆ ಸರ್ ನಾವು ಎಲ್ಲರೂ ಸೂಸೈಡ್ ಮಾಡ್ಕೊಂಡು ಸಾಯಕ್ಕೂ ರೆಡಿ ಇದ್ದೀವಿ ಸರ್. ಸರ್ ಲಕ್ಷ್ಮಿ ಓದ್ಗಿರ ಪೀಡಿತ ಜಮಾಕರ್ತ ಪರಿವಾರ ಸಂಘಟನೆಯಿಂದ ಇವತ್ತು 13ನೇ ದಿವಸ ಧರಣಿ ಸರ್. ನಮ್ಮದು 2014 ಇವತ್ತು ಸುಮಾರು ಕಂಪ್ನಿಗಳು ಬಂದ್ ಆಗಿ ಹೋಗಿದ್ದಾವೆ ಸರ್. ಇವತ್ತಿಗೆ ಆದರೂ ದುಡ್ಡು ಕೊಡ್ತಾ ಇಲ್ಲ. ಬರ್ಡ್ಸ್ ಆ್ಯಕ್ಟ್ನಾಗ ನಮ್ಮದೊಂದು ಕೋರಿಕೆ ಇದೆ, ಏನಿದೆ ಬರ್ಡ್ಸ್ ಆ್ಯಕ್ಟ್ ಜಾರಿಗೆ ಮಾಡಿ ಬರ್ಡ್ಸ್ ಆ್ಯಕ್ಟ್ ಪ್ರಕಾರ ನಮ್ಗೆ ದುಡ್ಡು ಕೊಡ್ಬೇಕಂತೇಳಿ ನಾವು ಪ್ರತಿಯೊಂದು ಜಿಲ್ಲಾಧಿಕಾರಿ ಮುಂದೆ 31 ಜಿಲ್ಲೆಯಲ್ಲಿ ಕರ್ನಾಟಕ ಇದ್ದಂಥ ನಮ್ಮದು ಹೋರಾಟ ಚಾಲುವಾಗಿದೆ ಸರ್. ನಮ್ಮದು ದುಡ್ಡು ಇವತ್ತು ಎಲ್ಲಿವರೆಗೆ ಕೊಡೋದಿಲ್ಲ, ನಾವು ಅಲ್ಲಿವರೆಗೆ ಧರಣಿ ಸತ್ಯಾಗ್ರಹ ಇವತ್ತು ಕಂಟಿನ್ಯೂ ಇರ್ತದೆ ಸರ್. ನಮ್ಮದು ದುಡ್ಡು ಕೊಟ್ಟರೆ ನಾವೆಲ್ಲರೂ ಇಲ್ಲಿಂದ ಮನೆಗೆ ಹೋಗ್ತೇವೆ, ದುಡ್ಡು ಕೊಡ್ಲಿಕ್ಕಂದ್ರೆ ಎಲ್ಲರೂ ಇಲ್ಲಿ ಆತ್ಮಹತ್ಯೆಗೆ ಶರಣಾಗುದಂತ ನಾವೆಲ್ಲ ಒಂದು ನಿರ್ಧಾರ ಮಾಡಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತೇವೆ ಸರ್. ಈ ಬಿಜಾಪುರ ಜಿಲ್ಲಾದೊಳಗೆ 13ನೇ ದಿವಸ ಆದರೂ ಇವತ್ತು ಯಾರೂ ಒಬ್ಬರು MLA ಬಂದಿಲ್ಲ, ಒಬ್ಬರು MP ಬಂದಿಲ್ಲ, ಯಾರೂ ಜಿಲ್ಲಾಧಿಕಾರಿ ಸಮೇತ ಇವತ್ತು ನಮ್ಮ ಧರಣಿಗೆ ಬಂದು ನೀವು ಏನು ಮಾಡ್ತಾ ಇದ್ದೀರಿ, ನಿಮ್ದು ಏನು ಕಷ್ಟ ಇದೆ ಅಂತ ಕೇಳ್ತಾ ಇಲ್ಲ ಸರ್. ಹಿಂಗಾಗಿ ಇದೇ ಥರ ಮುಂದುವರಿತಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನದೊಳಗೆ ನಾವು ಉಗ್ರವಾದ ಹೋರಾಟನ ಮಾಡಬೇಕಾಗ್ತದೆ ಸರ್. ನಾವು ಪ್ರತಿಯೊಂದು ಏಜೆಂಟ್ರು ಏನದೇವಲ್ಲ ಸರ್, ಯಾವ ಥರ ಅವ್ರಿಗೆ ಕಷ್ಟ ಆಗಿಬಿಟ್ಟದಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೆ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ, ಮನೆಗೆ ಹೋದರೂ ಕೂಡ ಜನರಲ್ಲಿ ಬಂದವ್ರಿಗೆ ತುಂಬ ಕಿರುಕುಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಏಜೆಂಟ್ರು ಏನಂತಾರಪ್ಪ ಅಂತಂದ್ರೆ ಬಂದ್ರೆ ಇಲ್ಲಿಂದ ದುಡ್ಡು ತೊಗೊಂಡೋಗುನು, ಬರ್ಲಿಕ್ಕಂದ್ರೆ ಇಲ್ಲಿ ನಮ್ಮ ಜೀವ ಕೊಟ್ಟೋಗುನು ಅಂತೇಳಿ ನಾವು ನಿರ್ಧಾರ ಮಾಡ್ಕೊಂಬಿಟ್ಟೇವೆ ಸರ್. ಅದಕ್ಕೆ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬರ್ಡ್ಸ್ ಆ್ಯಕ್ಟ್ ಮುಖಾಂತರ ನಮ್ಮ ದುಡ್ಡನ್ನು ನಮಗೆ ಕೊಟ್ಟು ನೀವು ಸರ್ಕಾರ ಮಾಡ್ರಿ ಅಂತ ನಾವು ಕೇಳ್ತೇವೆ ಸರ್. ಇಲ್ಲಿವರೆಗೂ ಸರ್ಕಾರ ಯಾವುದೋ ಥರದ ಸರ್ಕಾರ ಮಾಡ್ತಾ ಇಲ್ಲ.
ಸುಮಾರು ಹೋರಾಟಗಳು ಸರ್. ನಾವು ಎಷ್ಟೋ ಮನವಿ ಡಿ ಸಿಗೋರಿಗೆ ಮನವಿ ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದೇವೆ, ಪ್ರಧಾನಮಂತ್ರಿ ಕೂಡ ಮನವಿ ಕೊಟ್ಟಿದ್ದೇವೆ. ಇಲ್ಲಿ ಕರ್ನಾಟಕದಿಂದ ಡೆಲ್ಲಿವರಿ ಕೂಡ ನಮ್ದು ಹೋರಾಟ ಆಗಿದೆ. ಆದರೂ ಸರ್ ಜನ ನಮಗೆ ಇವತ್ತು ಸರ್ಕಾರ ಎಚ್ಚೆತ್ಕೊಂಡಿಲ್ಲ, ಸರ್ಕಾರ ಯಾವ ಥರದಿಂದ ನಮಗೆ ಬೆಂಬಲ ಮಾಡ್ತಾ ಇಲ್ಲ. ನಮ್ಮ ಹೆಸರು ಸರ್? ಸರ್ ಸಿದ್ದಣ್ಣ ಅಡಲಗೇರಿ ಅಂತೇಳಿ, ಟಿ ಪಿ ಜೆ ಪಿ ಸಂಘಟನೆ ಉಪಾಧ್ಯಕ್ಷ, ಜಿಲ್ಲಾ ಉಪಾಧ್ಯಕ್ಷ. ಯಾರು ಯಾವ್ಯಾವ ಊರಿಂದ ಗ್ರಾಮೀಣದಿಂದ ಬಂದ ಸರ್? ಇಲ್ಲಿ ಎಲ್ಲ ಈ ಜಿಲ್ಲಾ ಬಿಜಾಪುರ ಜಿಲ್ಲಾದಿಂದ ಎಷ್ಟು ಹಳ್ಳಿಗಳು ಬರ್ತಾವೆ ಸರ್? ಸುಮಾರು ಇವತ್ತು ಹೊಸ ತಾಲೂಕುಗಳು ಹಿಡ್ಕೊಂಡು 11-12 ತಾಲೂಕುಗಳದಾವೆ ಸರ್. ಎಲ್ಲ ಸರ್ ಈ ಕಡೆ ತಾಳಿಕೋಟಿ ಸರ, ಮುದೇಬಾಳ, ಇಂಡಿ, ಸಿಂದಗಿ, ಬಬ್ಲೇಶ್ವರ ಸರ, ನಡುಗುಂದಿ ಸರ, ತಿಕ್ಕೋಟ ಸರ, ಕೋಲಾರ ಸರ, ಆಲ್ಮೇಲ್ ಸರ, ಸಿಂದಗಿ ಸರ, ಎಲ್ಲ ಥರದಿಂದ ಜನರು ಬಂದು ಸರ್ ಇವತ್ತು ಅವರು ಉಪವಾಸ ಕುಂತಿದ್ದಾರೆ ಸರ್. ಆದರೂ ಅವ್ರಿಗೆ ಏನೋ ಸರ್ಕಾರ ಇವತ್ತು ನಮ್ಗೆ ಯಾವುದೋ ಸ್ಪಂದನೆ ಮಾಡ್ತಾ ಇಲ್ಲ ಸರ್. ನಾವು ಇವತ್ತಿಗೆ 12 ದಿವಸ ಆಯ್ತು ಸರ್, 13 ದಿವಸ ಆಯ್ತು ನಾವು ಸ್ಟ್ರಾಕ್ ಮಾಡಕತ್ತು. ಯಾರು ಒಬ್ಬರು ನಮಗೆ ಕಿವಿ ಕೊಟ್ಟು ಕೇಳ್ತಾ ಇಲ್ಲ, ಯಾರು ಡಿ ಸಿ ಅವ್ರು ಕೇಳ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಏನೋ ಒಂದು ಸ್ವಲ್ಪ ಬರಾಳಿ ಬಸ್ಸಿನಾಗ ಬಿದ್ದು ಎಡವುದ್ರೆ ಎಷ್ಟು ಜನ ಬಂದು ಏನಾಯ್ತು ಏನಿಲ್ಲ ಅಂತ ಕೇಳ್ತಾರೆ ಸರ್. ಇದು ಬಡವ್ರ ದುಡ್ಡ, ಬಡವರೇ ಇಲ್ಲಿ ಮಾಡಿದವ್ರು ನಾವು. ಇದು ಯಾರಿಗಂದ್ರೆ ಇದು ಇಲೆಕ್ಷನ್ ಬಂದಾಗ ಒಂದು ಮನೆಗೆ ಬರಬೇಕಾದ್ರೆ 10-8 ಮಂದಿ ಗಂಡು ಹೆಣ್ಣು ಕೂಡೆ ಬರ್ತದ ನಮಗೆ ಓಟ್ ಹಾಕ್ರಿ ಓಟ್ ಹಾಕ್ರಿ ಅಂತೇಳಿ. ಇದು ಕೈ ಮುಕ್ಕದ್ ಬರ್ತಾರ್ರಿ ಇವತ್ತಿಗೆ. ಇದು ಓಟ್ ಹಾಕೋ ಜನ ಎಲ್ಲ ನಮ್ದು ಬಡ ಜನ ಓಟ್ ಹಾಕೋರು ಜನ ರೀ ಇವರು. ಇವ್ರಿಗೆ ಹೊಟ್ಟೆ ಕೇರ್ ಮಾಡ್ತಾ ಇಲ್ಲ ಸರ್. ಇದಕ್ಕೆ ನಾವು ಏನು ಮಾಡಬೇಕು ಅನ್ನೋ ಅಂತ ನಿರ್ಧಾರನೂ ತೊಗೊಂಡಿವ್ರಿ ನಾವು. ಇವತ್ತಿಗೆ 13 ದಿವಸ ಆಗಿ ನಾವು ಎಲ್ಲ ಜನರು ಇದ್ದೀವಿ ಅಂದ್ರೆ ನಾವು ಒಂದು ತಾಯಿ ಮಕ್ಕಳಾಗೆ ಇದ್ದೀವಿ ರೀ, ಬಂದು ಕೂತೀವಿ ಸದ್ಯೀಗ. ಒಟ್ಟು ಮಂದಿ ಕೂಡಿ ನಾವು ಏನು ಮಾಡ್ತೀವಿ ಏನಿಲ್ಲ ಅನ್ನೋದು ಸರ್ಕಾರಕ್ಕೆ ಕೇಳಕತ್ತೀವಿ, ಕೈ ಮುಗಿದು ಕೇಳ್ಕೊಲತ್ತೀವಿ ರೀ. ಬರ್ರಿ ಒಬ್ಬರೇ ಕಿವಿ ಕೊಟ್ಟು ಕೇಳ್ರಿ. ಅದು ಅವ್ರ ಮನೆಯಾಗ್ರು ಹೆಣ್ಮಕ್ಳು ಅದಾರ, ಅಕ್ಕಂಗ್ಯರ ಅದಾರ, ತಾಯಿ ಅದಾರ, ತಂದೆ ಅದಾರ, ಎಲ್ಲರೂ ಆರ. ಇವರು ನಮ್ಮ ಅಕ್ಕಂಗ್ಯರ ಸಮಾನ ಅಂತ ಹೇಳಿ ಅಂದು ಬಂದು ಏನಾಯ್ತು ಏನಿಲ್ಲ ಅಂತ ಒಂದಿನೂ ಅವ್ರು ಕೇಳಿಲ್ಲರಿ. ಇವತ್ತಿಗೆ ಇನ್ನ ಕೇಳಲ್ಲ ಅಂದ್ರು ಇನ್ನ ಇಸದ ಬಾಟ್ಲಿ ಕೈಯಾಗ ಹಿಡ್ಕೊಂಡು ಬಂದು ಒಟ್ಟು ಮಂದಿ ಕೂಡಿ ಅಲ್ಲೇ ಕೂತು ನಾವು ಇಸದ ಕುಡಿದು ಸಸಾಯಿ ಮಾಡ್ಕೊಂಡು ಉರುಳು ಹಾಕೊಂಡು ಏನೇ ಮಾಡಿ ನಾವು ಸತ್ತು ಹೋಗ್ಬೇಕಂತ ಹೇಳಿ ನಿರ್ಧಾರ ಮಾಡಿವ್ರು ನಾವು. ಒಟ್ಟು ಏನು ಮಾಡ್ಬೇಕಾದ್ರೆ ಒಟ್ಟು ಅವ್ರು ಏನು ಮಾಡ್ಲಕ್ಕೆ ತಯಾರಿಲ್ಲರಿ. ಏನು ಮಾಡ್ಲಕ್ಕೆ ತಯಾರಿಲ್ಲರಿ. ಅದು ಹ್ಯಾಂಗ್ರಿ ನಮ್ಗೆ ದುಡ್ಡು ಕೊಡುವಂತೆ ಜನ ಬೇನ್ ಹತ್ತಿರ್ತಾರೆ. ಎಷ್ಟು ಅಂತ ಹೊಡೆ ದುಡ್ಡು ಅವ್ರಿ ಸರ. ಎಲ್ಲ ನಾವು ಸಮೃದ್ಧಿ ಜೀವನ ಮಾಡಿರಿ, ಪಲಸ್ ಮಾಡೀವ್ರಿ ಸರ. ಒಟ್ಟು ಎಲ್ಲ ಮಾಡೀವಿ, ಒಬ್ಬರು ಯಾರು ಕೇಳಕ್ತಾ ಇರಲ್ಲ ಏನು ಹೊಡೆ ದುಡ್ಡು ಅದ್ರಿ ಕೊಡ್ಲಾಕ. ಅದಕ್ಕೆ ನಾವು ದಯವಿಟ್ಟು ಸರ್ಕಾರ ಕೇಂದ್ರ ಸರ್ಕಾರ ಕೇಳ್ತೀವಿ, ರಾಜ್ಯ ಸರ್ಕಾರ ಕೇಳತ್ತೀವಿ, ಅವ್ರ ಕೈ ಮುಗಿದು ಕೇಳತ್ತೀವಿ. ಬಡವ್ರ ರೊಕ್ಕ ಬಡವ್ರ ಕಣ್ಣೀರು ಒರೆಸ್ಬೇಕ್ರಿ ಸರ. ಬಡವರು ಬಂದಂದಾಗಿದ್ದೀವಿ, ಇವ್ರಿಗೆ ಎಲ್ಲರೂ ಬಂದಂದಾಗಿದ್ದೀವಿ. ಆ ಬಂಧನನ್ನು ಬಿಡಿಸ್ಬೇಕಂತ ಹೇಳಿ ಅದು ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ಕೊತೀನಿ ರೀ. ಅದಕ್ಕೆ ಇವತ್ತಿನ ದಿನ ನಾವು ಅಂದ್ರೆ ನಾವು ಈಗ ಊಟ ಮಾಡಲಾದ ನಿರ್ಧಾರ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿವ್ರು ನಾವು. ನಮ್ಮ ಹೆಸರು? ನನ್ನ ಹೆಸರು ಮಲ್ಲಮ್ಮ ರೀ, ಊರ ಆಲ್ಮೇಲೆ ಧರ್ಮಣ್ಣ ಕಾಮರಾಜ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.